ನಮ್ಮ ಪಾರ್ಟಿಯಿಂದ ಅವ್ರ ಪಾರ್ಟಿಗೆ ಹೋಗಿದ್ದಾರೆ. ಈಗ ಅಶೋಕ್ ಬಗ್ಗೆ ಕೆಲವು ಮಂತ್ರಿಗಳಿದ್ದವರು ಏನು ಮಾತಾಡಿದರು, ಯಡಿಯೂರಪ್ಪನವ್ರ ಬಗ್ಗೆ ಏನು ಮಾತಾಡಿದರು, ಈಗ ನಮ್ಮ ಎ ಮಂಜು ಏನು ಮಾತಾಡಿದರು ದೇವೇಗೌಡರ ಬಗ್ಗೆ. ರಾಜಕೀಯದಲ್ಲಿ ಏನು ಶಾಶ್ವತ ಏನೂ ಇಲ್ಲ. ಅವರಾಗಿಡೋದಾಗಲಿ ನಾವಿಡೋದಾಗಲಿ, ಈಗ ಯಡಿಯೂರಪ್ಪನವ್ರ ಬಗ್ಗೆ ಬಿ ಜೆ ಪಿಲಿರೋ ಲೀಡರ್ಗಳೆಲ್ಲ ಯಾರು ಮಂತ್ರಿಗಳು ಸಿ ಟಿ ರವಿ ಅವರೆಲ್ಲ ಏನೇನು ಮಾತಾಡಿದ್ರು, ಈಗ ರೀಸೆಂಟಾಗಿ ಏನು ಮಾತಾಡಿದ್ದಾರೆ, ಇವೆಲ್ಲ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ. ನಾವು ಅದನ್ನೆಲ್ಲ ದೊಡ್ಡದಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಒತ್ತಡಕ್ಕೆ ಮಂದು ಹೋಗ್ತಾ ಇದ್ದಾರೆ ಅಂತ ಹೇಳ್ತೀವಿ. ಯಾರ ಒತ್ತಡನೂ ಇಲ್ಲ, ನಾವು ಯಾರು ಒತ್ತಡ ಮಾಡಬೇಕಾಗಿಲ್ಲ. ಅವ್ರಿಗೆ ಬೆಳಕು ಕಾಂಗ್ರೆಸ್ ಪಕ್ಷದಲ್ಲಿ ಕಾಣ್ತಾ ಇದೆ. ಈಗ ಪುಟ್ಟಣ್ಣ ದಡ್ಡನ ಆಯಿತು, ಜನತಾದಳದಿಂದ ಎಷ್ಟೋ ಜನ ಶಾಸಕರು ಈಚೆ ಬಂದಿದ್ದಾರೆ, ಮಾಜಿ ಶಾಸಕರು ಈಚೆ ಬಂದಿದ್ದಾರೆ, ಸಿಟ್ಟಿಂಗ್ ಎಮ್ ಎಲ್ ಸಿಗಳು ಈಚೆ ಬಂದಿದ್ದಾರೆ. ಈಗ ನಮ್ಮ ಕೋಲಾರಲ್ಲಿ ಮನೋಹರ್ ಇದ್ದರು, ಕಾಂತರಾಜ್ ಇದ್ದರು, ಅವರೆಲ್ಲ ಸಿಟ್ಟಿಂಗ್ ಎಮ್ ಎಲ್ ಸಿಗಳಾಗಿದ್ದರು. ಅವರೆಲ್ಲ ಈಚೆ ಬಂದರು, ಅವರೇನು ದಡ್ಡರು ಅಂತ ಹೇಳೋಕ್ಕಾಗ್ತದ? ಅವ್ರ ರಾಜಕೀಯ ಭವಿಷ್ಯ ಅವರು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಹಬ್ಬ ಉಗಾದಿ ಹಬ್ಬ ಮಾಡೋಣ, ಅದೇ ಉಗಾದಿ ಹಬ್ಬ ಮಾಡೋಣ, ಬೇವು ಬೆಲ್ಲ ತಿನ್ನೋಣ, ರಾಜ್ಯಕ್ಕೆ ಹೊಸದಾಗಲಿ. ಇವತ್ತೇ ನಾನು ಪ್ರಾರ್ಥನೆ ಮಾಡ್ತೇನೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಕಷ್ಟಗಳು, 3 ವರ್ಷದಿಂದ ಏನು ತೊಂದರೆ ಅನುಭವಿಸ್ತಾ ಇದ್ರು ಅದೆಲ್ಲ ಕೂಡ ನಿವಾರಣೆ ಆಗಿ ಜನರಿಗೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ರಾಜ್ಯದ ಜನತೆಗೆ ಶುಭವನ್ನು ಹಾರೈಸ್ತೇನೆ. ಹಬ್ಬ ಹಬ್ಬ ಹಬ್ಬ.